ಹಿಂದಿನ ತರಗತಿಯಲ್ಲಿ ಸೂಕ್ತಿ ಕುಸುಮಾರಿ ಎಂಬಂತಹ ಒಂದು ಪಾಠವನ್ನು ನಾವು ನೋಡ್ತಾ ಇದ್ವಿ. ಒಳ್ಳೆಯ ಮಾತುಗಳ ಹೂಗುಚ್ಛ, ಒಳ್ಳೊಳ್ಳೆಯ ಮಾತುಗಳು. ಬೇರೆ ಬೇರೆ ಪುಸ್ತಕಗಳನ್ನು ಆಯ್ದು ಹತ್ತು ಪುಷ್ಪಗಳನ್ನು ಕೊಟ್ಟಿದ್ದಾರೆ, ಹತ್ತು ಮುತ್ತುಗಳನ್ನು ಕೊಟ್ಟಿದ್ದಾರೆ. ಆ ಮುತ್ತುಗಳನ್ನು ಜೀವನಕ್ಕೆ ಹೋಲಿಸಿಕೊಳ್ಬೇಕಾಗಿದೆ. ನಾವು ಕುತ್ತಿಗೆಗೆ ಹೇಗೆ ಮುತ್ತಿನ ಮಾಲೆ ಹಾಕ್ತೇವೋ, ಜೀವನಕ್ಕೆ ಒಳ್ಳೆಯ ಮಾತುಗಳ ಮುತ್ತಿನ ಮಾಲೆ ಹಾಕಬೇಕಾಗಿದೆ. ಐದನೇ ಶ್ಲೋಕ ಏನ ಜನ್ಮ ಪೂಜಾ ಆ ತತ್ವ ವಿಜ್ಞೇಯಂ. ಹಾಗಾಗಿ
ಅದನ್ನ ತಿಳಿದ್ರೆ ಇನ್ನೊಂದು ಜನ್ಮವೇ ಇಲ್ಲ ನಿಮಗೆ. ನಾನು ಇನ್ನೊಂದು ಸಲ ಹುಟ್ಟಿ ಬರಬೇಕು ಅಂತ ನಿಮಗೆ ಯಾರಿಗಾದ್ರೂ ಬೋಲಿದ್ರೆ ಅದು ತಪ್ಪದು. ಭಾರತೀಯ ಸಂಪ್ರದಾಯದಲ್ಲಿ ಸರಿಯಾದ ಸಂಪ್ರದಾಯದಲ್ಲಿ ಇನ್ನೊಂದು ಜನ್ಮ ಬೇಡವೇ ಬೇಡ. ಈ ಜನ್ಮದಲ್ಲೇ ನಾವು ನಮ್ಮ ಮನೆಗೆ ಮೋಕ್ಷ ತಲುಪಬೇಕು, ಪಡಿಬೇಕು. ಏನ ಜನ್ಮ ಭೂಯ ನಾ ತತ್ವಂ ವಿದ್ಯೇನ್, ಆ ತತ್ವವನ್ನು ತಿಳಿದ್ರೆ ಇನ್ನೊಂದು ಜನ್ಮ ಖಂಡಿತ ಇಲ್ಲ. ಆಹಾರಾರ್ಥಂ ಕರ್ಮ ಕುರಿಯಾದ ನಿತ್ಯಂ ಕರ್ತವ್ಯ ಕುರಿಯಾದ ಆಹಾರಂ ಪ್ರಾಣ ಸಂಧಾರಣಾರ್ಥಂ ಪ್ರಾಣ ಸಂಧಾರ್ಯ ತತ್ವ ವಿಜ್ಞಾನ ಹೇತೋ ತತ್ವಂ ವಿಜ್ಞೇಯಂ ಏನ ಭೂಯೋ ನ ಜನ್ಮ. ತತ್ವವನ್ನು ತಿಳಿದವನಿಗೆ ಇನ್ನೊಂದು ಜನ್ಮವಿಲ್ಲ. ಹಾಗೆ ಅದಾಗಬೇಕಂದ್ರೆ ಇವತ್ತೋ ನಾಳೆಯೋ ನಾಡಿದ್ದೋ ಗೊತ್ತಿಲ್ಲ, ಆಗ್ಬೇಕು ಒಂದಲ್ಲ ಒಂದು ದಿನ ನಾವು ಭಗವಂತನನ್ನ ಕಾಣಬೇಕು. ಅದೇ ಜೀವನದ ಗುರಿ. ಉಳಿದ ಎಲ್ಲ ಗುರಿಗಳು ಸೆಕೆಂಡರಿ ಅಥವಾ ಅದಕ್ಕಿಂತ ಕೆಳಗಡೆ ಇರುವುದು. ಪ್ರೈಮರಿ ಯಾವುದು? ಭಗವತ್ ಸಾಕ್ಷಾತ್ಕಾರ. ಈ ಕಾನ್ಸೆಪ್ಟ್ ಅನ್ನ ಯಾರು ಅಲ್ಲಗಳಿದ್ದೀರೋ ನೆಮ್ಮದಿ ಸಿಗಲು ಸ್ವಲ್ಪ ಕಷ್ಟ ಖಂಡಿತ. ಅದೇ ಪ್ರಧಾನ ಗುರಿ. ಸಮಾಜ ಸೇವೆ ಇತ್ಯಾದಿಗಳನ್ನ ಅದಕ್ಕೆ ಸಪೋರ್ಟಿವ್ ಸಪೋರ್ಟಿವ್ ಮಾಡಬಾರದು ಅಂತ ಹೇಳಿಲ್ಲ. ಸಮಾಜ ಸೇವೆ ಆಗ್ಬೇಕು, ಜನಸೇವೆ ಜನಾರ್ದನ ಸೇವೆ ಹೌದು ಉತ್ತರ. ಆದ್ರೆ ಅದರಲ್ಲಿ ಕಾಣಬೇಕಾಗಿರೋದು ಇದ್ರಲ್ಲ. ನನ್ನದು ಬೋರ್ಡ್ ಬರಬೇಕು, ಕೊಡುಗೆ ದೊಡ್ಡ ಬೋರ್ಡ್ ಬರಬೇಕು, ಜಾತ್ರೆಯ ಕಾರ್ಯದಲ್ಲಿ ಫಸ್ಟ್ ಹೆಸರು ಬರಬೇಕು ಅನ್ನೋದು ಜನಾರ್ದನ ಸೇವೆ ಆಗ್ಬೇಕು. ಈಗ ನೆಗೆಟಿವ್ ಮಾತಾಡ್ತಾ ನೈಟ್ ಅಂದ್ರೆ ನಡೀತಾ ಇರಲಿಲ್ಲ, ಮಾತಾಡ್ತಾ ಸುಮಾರು ವಿಷಯಗಳಿದೆ ಸಾಕು ಅಂತ. ಆರನೇ ಶ್ಲೋಕಕ್ಕೆ ಹೋಗುವ. ಸರ್ಪ ಪಿಬಂತಿ ಪವನಂ ಚ ದುರ್ಬಲಾಸ್ತೆ ಶುಷ್ಕೈ ಸ್ತ್ರೀರು ವನಗಜ ಬಲಿನೋ ಭವಂತಿ ತಂದೆಯ ಫಲೇನು ನಿವರ ಕ್ಷಪಯಂತಿ ಕಾಲಂ ಸಂತೋಷ ಏವ ಪುರುಷಸ್ಯ ಪರಂ ನಿಧಾನಂ. ನಿಧಾನ ನಿಧಾನಂತ್ವಾಧಿಕಾರಣಂ, ಕಾರಣ ಅಂತ ಅರ್ಥ ನಿಧಾನ. ಸರ್ಪ ಪಿಬಂತಿ ಪವನಂ ನ ಚ ದುರ್ಬಲಸ್ತೆ. ಸರ್ಪ ಹಾವುಗಳು ಏನನ್ನ ಕುಡಿತದೆ? ಪವನ ಏನು? ವಾತಾಹಾರದಿಂದ ಅವು ಬದುಕ್ತವೆ. ವಾತಾಶ್ರಮ ಗಾಳಿಯ ಅವರಿಗೆ ಅಶನ ಆಹಾರ. ಸರ್ಪಗಳಿಗೆ ಗಾಳಿಯನ್ನು ಸೇವಿಸಿಯೇ ಬರುತ್ತವೆ. ಸರ್ಪಗಳು ಎಲ್ಲಾದರೂ ದುರ್ಬಲವೇ? ಸರ್ಪ ಅಂತ ಅಂದ್ಕೊಂಡು ಕೋಲು ಕಂಡ್ರೆ ಎದುರುವ ಮನುಷ್ಯರಿದ್ದಾರೆ, ಹಗ್ಗ ಕಂಡು ಎದುರುವ ಮನುಷ್ಯರಿದ್ದಾರೆ, ಸತ್ತಿರುವ ಹಾವು ಕಂಡ್ರೆ ಎದುರುವ ಮನುಷ್ಯರಿದ್ದೇವೆ ನಾವು. ಬರೀ ಗಾಳಿ ತಿಂದು ಬದುಕಿದ್ದು ಅದಕ್ಕೇನು ತಾಕತ್ತಿಲ್ಲ ಅಂತ ಹೆದರದೇ ಇರ್ತೇವ? ಇಲ್ಲ. ಹಾಗಾಗಿ ಯಾರ ಸಾಮರ್ಥ್ಯವನ್ನು ನೀವು ಅಲ್ಲಗೈಲಿಕ್ಕಾಗುದಿಲ್ಲ, ತಿನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿಲ್ಲ. ಹಾಗಾದ್ರೆ ಬರೀ ಹಣ್ಣಿಗೆ ಕಾಣಬೇಕು ಗಾಳಿಯನ್ನು ತಿಂದು ಬದುಕುವ ಸರ್ಪ ಇದ್ರು ಅದು ದುರ್ಬಲ ಅಲ್ಲ, ಅಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅದಕ್ಕೆ. ಶುಷ್ಕಿ ಸ್ಮೃಣಿ ಇರುವ ನಗಜ ಬಲಿನೋ ಭವಂತಿ, ಕಾಡಿನಲ್ಲಿರುವ ಗಜ ಬದಗಜಗಳು ಬದಗಜಗಳು ಶುಷ್ಕಿ ಸ್ಮೃಣಿ ಒಣಗಿದ ಹುಲ್ಲು ಅದು ಇದು ಏನೋ ಸೊಪ್ಪು ಮನೆಗಳನ್ನೆಲ್ಲ ತಿಂದುಕೊಂಡು ಬದುಕತ್ತಲ್ವೇ? ಗಜ ಮಾನೆ ಅದು ದುರ್ಬಲವ? ಹಾಗಾಗಿ ಸಂತೋಷದ ನೆಮ್ಮದಿಯ ಸಾಮರ್ಥ್ಯದ ಕಾರಣ ತಿನ್ನುವುದರ ಮೇಲೆ ಇಲ್ಲ. ಮಕ್ಕಳೇ ಗಾಳಿ ತಿಂದು ಬದುಕತ್ತೆ ಹಾವು ದುರ್ಬಲ ಅಲ್ಲ, ಒಣಗಿದ ಹುಲ್ಲು ಎಲೆಗಳನ್ನು ತಿಂದು ಬದುಕತ್ತೆ ಕಾಡಲ್ಲಿರುವ ಆನೆ, ಆನೆ ದುರ್ಬಲವೇ? ಹತ್ರ ಹೋಗಿ ನೋಡ. ಕಂದೆ ಫಲ ಎಂಬ ನಿವರ ಕ್ಷಪಯಂತಿ ಕಾಲವು, ಕಂದ ಮೂಲ ಫಲಗಳಿಂದ ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆಡಸುಗಳಿಂದ ಮಣ್ಣಿನ ಅಡಿಯಲ್ಲಿ ಏನೋ ಒಂದಷ್ಟು ಸಿಗುತ್ತೆ ಅದನ್ನ ಮುನಿಗಳು ಕಾಲ ಕಳೆದು ಅದನ್ನು ತಿಂದು ಕಾಲ ಕಳೀತಾರೆ. ಅವರೇನು ಬೇಯಿಸಿ ಟೊಮೆಟೊ ಬಾತ್ ಪುಳಿಯೋಗರೆ ಬೊಂಗಲ್ ಕೇಸರಿ ಬಾತ್ ಮಾಡ್ಕೊಂಡು ತಿನ್ನಲ್ಲ, ಗಡ್ಡೆ ಮೂಲ ಮೂಲಗಳೆಲ್ಲ ತಿಂದು ತಿಂದು ಬದುಕ್ತಾರೆ ಅಷ್ಟೇ, ಗಟ್ಟಿ ಗಡ್ಡೆಗಳು. ಸಂತೋಷ ಏವ ಪುರುಷಸ್ಯ ಪರಂ ನಿಧಾನ. ಆರೋಗ್ಯಕ್ಕೆ ಮೂಲ ಕಾರಣ ಯಾವುದಾಗುತ್ತೆ? ಒಳ್ಳೆಯ ಆರೋಗ್ಯಕ್ಕೆ ಮಾನಸಿಕ ನೆಮ್ಮದಿ, ಆ ನೆಮ್ಮದಿಯೇ ಮೂಲ ಕಾರಣ. ಆರನೇ ಶ್ಲೋಕ ಪಂಚತಂತ್ರದ ಮಿತ್ರ ಸಂಪ್ರಾಪ್ತಿ ಎನ್ನುವ ವಿಭಾಗ.
विभाग बंदी श्लोक सर्पा पवन दुर्बल दुर्बल गाड़ी दाक्षिण्यं स्वजने दया परजने
साधु जने नयो नृप जने विद्व
सज्जने चार्जवम् शौर्यं शत्रुजने क्षमा गुरुजने दाने जने पूज्यता ये चैवं पुरुषार्थ कला सूक्ष्मा तेष्वे लोक स्थितिः इदे नम्म लोकद स्थिति ಅಂದಿಗೆ ಇವತ್ತಿನ ಕ್ಲಾಸನ್ನು ನಿಲ್ಲಿಸುವ ಇನ್ನೂ ಎರಡು ಶ್ಲೋಕಗಳಿವೆ ಮುಂದಿನ ತರಗತಿಯಲ್ಲಿ ಮುಂದುವರಿಸುವ